ನಾವು ಏನಾದರೂ ಒಂದು ಕೆಲಸವನ್ನು ಮಾಡುತ್ತೇವೆ, ಕೆಲಸ ಮಾಡಿದ ಮೇಲೆ ಅಯ್ಯೋ ನನಗೆ ಪ್ರತಿಫಲ ಬರಲಿಲ್ಲವಲ್ಲ ಎಂದು ನಿರಾಶೆಯನ್ನು ಪಡುತ್ತೇವೆ. ಆದರೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಫಲ ಸಿಗಬೇಕಾದರೆ ಅದಕ್ಕೆ ಆದಂತಹ ಸ್ವಲ್ಪ ಸಮಯ ಬೇಕಾಗುತ್ತದೆ. ಮಾಡಿದ ಕೆಲಸಕ್ಕೆ ಪ್ರತಿಫಲವನ್ನು ನೋಡಬೇಕಾದರೆ ಪ್ರತಿಫಲ ಸಿಗುವವರೆಗೂ ನೀವು ತಾಳ್ಮೆಯಿಂದ ಕಾದು ನೋಡಲೇಬೇಕು. ಭೂಮಿಯ ಮೇಲಿನ ನೀರು ಆವಿಯಾಗಿ ಮತ್ತೆ ಮಳೆಯಾಗಿ ಬರಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಒಂದು ಬೀಜವು ಮೊಳಕೆ ಒಡೆದು ಅದು ಗಿಡವಾಗಿ ಮರವಾಗಿ ಫಲ ನೀಡಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಬದಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನಾವು ಗಿಡಕ್ಕೆ ಅತಿ ಹೆಚ್ಚು ನೀರನ್ನು ಒಯ್ದ ಮಾತ್ರಕ್ಕೆ ಗಿಡವು ಒಂದೇ ರಾತ್ರಿಗೆ ದೊಡ್ಡ ಮರವಾಗಿ ಫಲವನ್ನು ನೀಡುವುದಿಲ್ಲ. ಜೀವನವೂ ಕೂಡ ಅಷ್ಟೇ. ನಾವು ಇನ್ನೂ ಹೆಚ್ಚು ಕಷ್ಟಪಡುತ್ತಿದ್ದೇವೆ ಎಂದ ಮಾತ್ರಕ್ಕೆ ಸಿಗಬೇಕಾದಂತಹ ಫಲಗಳು ಮೊದಲೇ ದೊರೆಯುವುದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಅಲ್ಲಿಯವರೆಗೂ ನಿಮ್ಮಲ್ಲಿ ತಾಳ್ಮೆ ಇರಬೇಕು. ನೀವು ಮಾಡುತ್ತಿರುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಮುಂದೆ ಸಾಗಿ ಇವತ್ತಲ್ಲವೆಂದರೂ ಮುಂದಿನ ದಿನ ಪ್ರತಿಫಲ ತಪ್ಪದೆ ಬಂದೇ ಬರುತ್ತದೆ. ಆದರೆ ನೀವು ಅಯ್ಯೋ ನನಗೆ ಪ್ರತಿಫಲ ಸಿಗಲಿಲ್ಲವಲ್ಲ ಎಂದು ಮಾಡುತ್ತಿರುವ ಕೆಲಸವನ್ನು ಮಾಡದೆ ಬಿಟ್ಟರೆ ಕೊನೆಗೆ ನಿಮಗೆ ಕೆಲಸ ಮಾಡುವುದು ತಿಳಿದಿದ್ದರೂ ಸಹ ಫಲಿತಾಂಶವು ಶೂನ್ಯವಾಗಿರುತ್ತದೆ. ನೀವೇ ಹೇಳಿ, ನೀರಿಗಾಗಿ ಒಂದು ಬಾವಿಯನ್ನು ಅಗೆದು ಅದರಲ್ಲಿ ನೀರು ಸಿಗಲಿಲ್ಲವೆಂದು ಪಕ್ಕದಲ್ಲಿಯೇ ಇನ್ನೂ ನಾಲ್ಕು ಗುಣಿಗಳನ್ನು ಅಗೆದು ನೀರು ಸಿಗಲಿಲ್ಲವೆಂದು ಬಾಧೆ ಪಡುವುದಕ್ಕಿಂತ ಪಕ್ಕದಲ್ಲಿ ನಾಲ್ಕು ಗುಣಿಗಳನ್ನು ಅಗೆಯುವ ಬದಲು ಅದೇ ಸಮಯವನ್ನು ಒಂದೇ ಗುಣಿಗೆ ಬಳಸಿ ಆಳವನ್ನು ಹೆಚ್ಚು ಮಾಡಿದರೆ ನೀರು ಸಿಗಬಹುದಲ್ಲವೇ? ನಾವು ಸಹನೆಯಿಂದ ಪ್ರಯತ್ನಿಸಿದರೆ ಇವತ್ತಲ್ಲವೆಂದರೂ ನಾಳೆಯಾದರೂ ಖಂಡಿತ ಪ್ರತಿಫಲ ಎನ್ನುವುದು ಬಂದೇ ಬರುತ್ತದೆ. ಆದರೆ ನಾವು ಯಾವ ಕೆಲಸವನ್ನು ಮಾಡುತ್ತಿದ್ದೇವೋ ಅದು ಯಾತಕ್ಕಾಗಿ ಮಾಡುತ್ತಿದ್ದೇವೆ, ಅದರಿಂದ ಆಗುವ ಪ್ರಯೋಜನಗಳೇನು, ಅದನ್ನು ತಿಳಿದುಕೊಂಡು ಮಾಡಬೇಕು. ಮಾಡುವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇರಬೇಕು. ಒಂದು ವೇಳೆ ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಿದ್ದೀರಾ ಎಂದರೆ, ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದರೆ, ಆಗ ಮಾಡುತ್ತಿರುವಂತಹ ಕೆಲಸವನ್ನೇ ಪ್ರೀತಿಸುವುದನ್ನು ಆರಂಭಿಸಬೇಕು. ಕೆಲಸವನ್ನು ಜವಾಬ್ದಾರಿ ಎಂದು ಮಾಡಬೇಡಿ, ಏಕೆಂದರೆ ಸ್ವಲ್ಪ ದಿನಕ್ಕೆ ಅದು ಭಾರವಾಗುತ್ತದೆ. ಆದ್ದರಿಂದ ಮಾಡುವ ಕೆಲಸವನ್ನು ಇಷ್ಟದಿಂದ ಮಾಡಬೇಕು. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಇಷ್ಟದಿಂದಲೇ ಮಾಡಿ ಹಾಗೂ ಸ್ವಲ್ಪ ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ. ನಿಮಗೆ ಆಯಾಸವಾದಾಗ ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಳ್ಳಿ. ಆದರೆ ಮಾಡುತ್ತಿರುವ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಮುಂದೆ ಒಂದು ದಿನ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಬಯಸಿದಂತಹ ಜೀವನ ನಿಮಗೆ ದೊರೆಯುತ್ತದೆ. ನೀವು ಕಂಡಂತಹ ಕನಸುಗಳು ನಿಜವಾಗಿ ನಿಮ್ಮ ಕಣ್ಣ ಮುಂದೆ ಇರುತ್ತವೆ.